ರಾಧಿಕಾ ಕುಮಾರಸ್ವಾಮಿ ಅವರು ಇದೀಗ ಮತ್ತೊಂದು ಮದುವೆಯನ್ನ ಆಗಲಿದ್ದಾರಂತೆ. ಹಾಗಿದ್ರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಿದೆ, ಇದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅಲ್ಲಿ ಆಲ್ ಬಟನ್ ಚೂಸ್ ಮಾಡಿ. ಹಾಗೆ ನಿಮಗೂ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಹೌದು, ನಟಿ ರಾಧಿಕಾ ಕುಮಾರಸ್ವಾಮಿ ಅದ್ಭುತವಾದ ನಟಿ. ಇವರು ಈ ಹಿಂದೆ ಸಿನಿಮಾಗಳಲ್ಲಿ ನಟಿಸಿದ್ದರಿಂದ ಇವರ ಅಭಿನಯಕ್ಕೆ ಅಭಿಮಾನಿಗಳಂತೂ ಅಪಾರ. ಆಗಿನ ಸಿನಿಮಾಗಳಲ್ಲಿ ಇವರು ಅದ್ಭುತವಾಗಿ ನಟಿಸಿದ್ದರಿಂದ ತುಂಬಾನೇ ಮಿಂಚುತ್ತಿದ್ದರು. ಆದರೆ ಇದೀಗ ಕೆಲ ವರ್ಷಗಳ ಕಾಲ ಸಿನಿಮಾ ರಂಗಕ್ಕೆ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದರು. ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರೊಂದಿಗೆ ಮದುವೆ ಕೂಡ ಆಗಿತ್ತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸಿನಿಮಾ ರಂಗದವರೇ. ಅನಂತರ ಅವರು ರಾಜಕೀಯಕ್ಕೆ ಬಂದು ಇಷ್ಟು ಹೆಸರನ್ನ ಮಾಡಿದ್ದರು. ಇವರು ರೈತರ ಪರ ತುಂಬಾನೇ ಸಹಾಯವನ್ನ ಮಾಡುತ್ತಾರೆ. ಇದೀಗ ರಾಧಿಕಾ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಬ್ಬ ಮುದ್ದಾದ ಮಗಳು ಕೂಡ ಇದ್ದಾಳೆ. ಅವಳ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಬಹುದು. ರಾಧಿಕಾ ಕುಮಾರಸ್ವಾಮಿ ಅವರು ಇದೀಗ ಮತ್ತೆ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ದಾರೆ. ಹಲವಾರು ಇವರ ಸಿನಿಮಾಗಳು ಕೂಡ ರಿಲೀಸ್ಗೆ ರೆಡಿ ಇವೆ. ಇವರ ರವಿಚಂದ್ರನ್ ಅವ್ರ ಜೊತೆ ನಟಿಸಿದ್ದಂತಹ ಸಿನಿಮಾ ಇದೀಗ ಬಿಡುಗಡೆಗೆ ರೆಡಿ ಆಗಿದೆ. ಇದರಲ್ಲಿ ಮದುವೆಯ ಕಾರ್ಯಕ್ರಮದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಕುಣಿದು ಕುಪ್ಪಳಿಸಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಇದನ್ನ ನೋಡಿದ ಅಭಿಮಾನಿಗಳು ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮದುವೆಯಾಗಲಿದ್ದಾರಾ ಎಂದು ಪ್ರಶ್ನೆಯನ್ನ ಮಾಡಿದಾಗ ಇದಕ್ಕೆ ಉತ್ತರವಾಗಿ ಕುಮಾರಸ್ವಾಮಿ ಅವರು ರಾಧಿಕಾ ಅವರು ಇನ್ನೊಂದು ಮದುವೆ ಆಗುತ್ತಿಲ್ಲ, ಬದಲಾಗಿ ಅದು ಒಂದು ಸಿನಿಮಾದ ಶೂಟಿಂಗ್ ಅಷ್ಟೇ ಎಂದು ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ನೀವೇನಂತೀರಾ?